ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ಕಿನ್ ಸೇಜಿನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತೇ ಒಂದು ವೀಡಿಯೋಲಿ ನಾನು ನಿಮಗೆ ಕ್ರೋಮ್ನಲ್ಲಿ ಬ್ರೌಸರ್ನ ಹಿಸ್ಟ್ರಿ ಮತ್ತು ಸರ್ಚ್ಗಳನ್ನ ಯಾವ ರೀತಿ ಅದನ್ನು ಕ್ಲಿಯರ್ ಮಾಡೋದು ಅಥವಾ ಪರ್ಮನೆಂಟಾಗಿ ಡಿಲೀಟ್ ಮಾಡೋದು ಅಂತ ಈ ಒಂದು ವೀಡಿಯೋ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆಗುತ್ತೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಈಗ ನಾನು ಮೊದಲಾಗಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡಿಕೊಂಡು ಅಂತ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನಿಮ್ಗೆ ಇಲ್ಲಿ ಒಂದು ಮೂರು ಡಾಟ್ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ತಕ್ಷಣ ನಿಮಗೆ ಇಲ್ಲಿ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ ನೋಡಿ. ಆ ಒಂದು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ತಕ್ಷಣ ನೀವು ಕೆಳಗಡೆಯಲ್ಲಿ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಸೊ ಸ್ಕ್ರೋಲ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಪ್ರೈವಸಿ ಅಂತ ಇರುತ್ತೆ ನೋಡಿ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ತಕ್ಷಣ ನಿಮಗೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಕ್ಲಿಯರ್ ಬ್ರೌಸಿಂಗ್ ಡೇಟಾ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ನಿಮಗೆ ನೋಡ್ಬೋದು ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಅಲ್ಲಿ ನಿಮಗೆ ಒಂದು ಕೇಳುತ್ತೆ ನೋಡಿ, ಟೈಮ್ ರೇಂಜ್ ಅಂತ ಇರುತ್ತೆ. ಸೊ ಅಲ್ಲಿ ಬಂದುಬಿಟ್ಟು ನೀವು ಆಲ್ ಟೈಮ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಕ್ಲಿಯರ್ ಡೇಟಾ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಕ್ಲಿಯರ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ ಕ್ಲಿಯರ್ ಆಗ್ತಿದೆ ಈಗ ಬ್ರೌಸಿಂಗ್ ಡೇಟ ಎಲ್ಲ. ಸೊ ಹಿಸ್ಟ್ರಿ ಮತ್ತು ಸರ್ಚ್ಗಳೆಲ್ಲ ಡಿಲೀಟ್ ಆಗ್ತಿದೆ, ಬುಕ್ ಮಾರ್ಕ್ಸ್ ಎಲ್ಲವು. ಸ್ವಲ್ಪ ಹೊತ್ತು ವೇಟ್ ಮಾಡಿ, ಅದು ಡಿಲೀಟ್ ಆಗೋ ತನಕ. ಸೊ ಇಷ್ಟಕ್ಕೆ ಮುಗಿದಿಲ್ಲ ಫ್ರೆಂಡ್ಸ್. ಸೊ ಇದಾದ ನಂತರ ಫ್ರೆಂಡ್ಸ್ ನಿಮಗೆ ಇಲ್ಲಿ ನೋಡ್ಬೋದು ಮತ್ತೆ ಇರುತ್ತೆ. ಸೊ ಇಲ್ಲಿ ಇಲ್ಲೊಂದು ಕಡೆ ಇರುತ್ತೆ ನೋಡಿ, ಆಲ್ ಟೈಮ್ ಅಂತ. ಸೊ ಇಲ್ಲಿ ಬಂದುಬಿಟ್ಟು ನೀವು ಕ್ಲಿಯರ್ ಡೇಟಾ ಮಾಡ್ಕೊಳ್ಳಿ. ಸೊ ಎರಡು ಒಂದೇ ಆಗಿರುತ್ತೆ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಹಿಸ್ಟ್ರಿನ ಡಿಲೀಟ್ ಮಾಡುವಂಥ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.